ನಮಸ್ಕಾರ ಅರುಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರ್ರಿ ಸ್ನೇಹಿತರೆ ನಾ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಜೋಳದ ವಡೆ ಹೆಂಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮಾಡಿ ಸರ್ವ್ ಮಾಡ್ಲಿಕ್ಕತ್ತೀನಿ ಹೊಸರಿನ ಜೊತೆ ಅಗದಿ ಟೇಸ್ಟ್ ಅತ್ತವ ರುಚಿ ಆಗ್ತವೆ ಇವು ಭಾರಿ ಬೆಸ್ಟ್ ಇರ್ತಾವ ಈ ಥರ ನೀವು ಜೋಳದ ವಡೆ ಹೆಂಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಪದಾರ್ಥ ತೊಗೊಂಡಿನಿ ಅಂತ ಹೇಳ್ತೀನಿ ಈ ವಿಡಿಯೋ ಕೊನೆ ತನಕ ನೋಡ್ರಿ ನಡುವ ಸ್ಕಿಪ್ ಮಾಡಬೇಡ್ರಿ ನೋಡ್ರಿ ಎಷ್ಟು ಚಲೋ ಆಗ್ಯಾವ ನಾನಿಲ್ಲಿ ಮೃತ್ ತೋರ್ಲಿಕ್ಕೆ ಹತ್ತೀನಿ ಈ ಥರ ಮೊಸರು ಜೊತೆ ತಿಂದ್ರೆ ಭಾರಿ ಟೇಸ್ಟ್ ಆಗ್ತವೆ ಇವು ಹಾಗಾದ್ರೆ ಇವು ಹೆಂಗೆ ಮಾಡೀನಿ ಅಂತ ನೋಡೋಣ ಬರೀ ಒಂದು ಬಟ್ಲ ಜೋಳದ ಹಿಟ್ಟು ತೊಗೊಂಡಿನಿ ನಾನು ಪದಾರ್ಥ ಏನು ತೊಗೊಂಡಿನಿ ಅಂದ್ರೆ ಒಂದು ಹಿಟ್ ಬಟ್ಲ ಜೋಳದ ಹಿಟ್ಟು ಒಂದು ಬಟ್ಲ ಗೋಧಿ ಹಿಟ್ಟು ಎರಡೂ ಸಮ ಪ್ರಮಾಣದಾಗ ತೊಗೊಂಡಿನಿ ಜ್ವಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮತ್ತೆ ಏನು ತೊಗೊಂಡಿನಿ ಅಂದರೆ ಒಂದು ಬಟ್ ಒಂದು ಚಮಚೆ ಜೀರಿಗೆ ಒಂದು ಚಮಚ ಬಿಳಿ ಎಳ್ಳು ಎರಡು ಒಂದೊಂದು ಚಮಚೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚೆ ಅರಿಶಿನ ಪುಡಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಕರಿಬೇವು ಒಂದು ಹತ್ತರಿಂದ ಹದಿನೈದು ಹಸಿ ಮೆಣಸಿ ಒಂದು ಗಡ್ಡಿ ಪೂರ್ತಿ ಬೆಳ್ಳುಳ್ಳಿ ನಾನು ಸುಲಭ ಇಟ್ಕೊಂಡಿನಿ ಮೊದಲು ನಾವು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಜೀರಿಗೆ ಇದೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಿ ಬಿಡೋನು ಸಣ್ಣಗೆ ರುಬ್ಬಿ ತಗೊಂಡು ಬರೋಣ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಈ ಥರ ಸಣ್ಣ ಆಗ್ಬೇಕಿದು ಈ ಥರ ಪೇಸ್ಟ್ ಆಗಬೇಕು ಇದು ರುಬ್ಬಿದ್ದಾಯಿತು ಈಗ ನಾನು ಒಂದು ತಾಟಿಗೆ ಎರಡು ಥರ ಹಿಟ್ಟು ಹಾಕ್ಕೋತೀನಿ ಹಿಟ್ಟು ಹಾಕ್ಕೊಂಡು ಎರಡು ಹಿಟ್ಟೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ನಂತರ ಇದಕ್ಕೆ ಅರ್ಶಿನ ಪುಡಿ ಮತ್ತು ಉಪ್ಪು ಅದು ಹಾಕ್ಕೊಂಡು ಚೆಂದಂಗೆ ಸಲ ಮಿಕ್ಸ್ ಮಾಡಿಕೊಂಡು ನಂತರ ರುಬ್ಬು ಇಟ್ಕೊಂಡಿದ್ದು ಪೇಸ್ಟ್ ಹಾಕ್ಕೊಂಡು ಚೆಂದಂಗೆ ಕಲಿಸ್ಕೋಬೇಕು ಇದು ಗೋಧಿ ಹಿಟ್ಟೆ ನಾವು ಚಪಾತಿಗೆ ಹೆಂಗೆ ನಾತ್ವಿ ಹಂಗನ್ನು ಅದು ಅದೇ ಹದದಾಗ ಭಾಳ ಬೇಡ ಭಾಳ ಕಟ್ಟಿಣ ಬೇಡ ನಾವು ಸ್ವಲ್ಪ ಮತ್ತು ಮಿಕ್ಸರ್ ಬಾಂಡೆ ಒಳಗೆ ನೀರು ಹಾಕ್ಕೊಂಡು ಆ ಇಷ್ಟು ಹಾಕ್ಕೊಂಡು ಕಲಿಸ್ಕೊಂಡೆ ಕಡಿಮೆ ಬಿದ್ದರೆ ಮಾತ ಮ್ಯಾಗ ಒಂದು ಸ್ವಲ್ಪ ನೀರು ಹಾಕ್ಕೊರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಂಗೆ ಇದನ್ನು ಕಲ್ಸ್ಕೋಬೇಕು ಈಗಿದು ಕಲಿಸಿದ್ದಾಯಿತು ಹಿಟ್ಟೆಲ್ಲ ಚೆಂದಂಗೆ ನಾದಿದ್ದಾಯ್ತು ಇದು ನೆನೆಯ ನೆನಿಲಿಕ್ಕೆ ಹಿಡಿಯೋ ಅವಶ್ಯಕತೆ ಇಲ್ಲ ನಾದಿದ ನಂತರ ಹಂಗೆ ಮಾಡ್ಕೋಬೋದು ನಾ ಇದರೊಳಗೆ ನಾಲ್ಕು ಭಾಗ ಮಾಡ್ತೀನಿ ಈಗ ನಾಲ್ಕು ಕೋಳಿ ಮಾಡಿ ಇಟ್ಕೋತೀನಿ ನಂತರ ಇದನ್ನು ಒಂದು ಪ್ಲಾಸ್ಟಿಕ್ ಸೀಟ್ ಮ್ಯಾಗ ಒಂದು ಚಮಚ ಎಣ್ಣೆ ಹಾಕಿ ಈ ಉಳ್ಳಿ ಹಿಟ್ಟು ಚೆಂದಂಗೆ ತಿಡ್ಕೊತೀನಿ ಈ ಥರ ಉಳ್ಳಿ ಅದಿದ್ದಾಯ್ತು ಈಗ ತಿಡ್ಕೊಳ್ಳೋನು ಇವು ಭಾರಿ ರುಚಿ ಹತ್ತವ ತಿನ್ನಲಿಕ್ಕೆ ನಾವು ಮಾಡಿಟ್ಟು ಎರಡು ದಿವ್ಸದೊಳಗು ತಿನ್ಬೋದು ಇದನ್ನು ಮತ್ತು ಇದ್ರ ಜೊತೆ ಮೊಸರು ಜೊತೆ ಇದ್ರ ಕಾಂಬಿನೇಷನ್ ಭಾರಿ ಬೆಸ್ಟ್ ಇರ್ತದೆ ಈ ಥರ ಉಳ್ಳಿ ಹಿಟ್ಟಿನ ಕೈಲೇ ಒಂದು ಪ್ಲಾಸ್ಟಿಕ್ ಸೀಲ್ ಸೀಟ್ ಮ್ಯಾಗ ಉಳ್ಳಿ ಇಟ್ಟು ಚೆಂದಂಗೆ ಬಟ್ಟೆಲೆ ಸ್ವಲ್ಪ ಒತ್ಕೋಬೇಕು ಅಗಲು ಮಾಡ್ಕೋಬೇಕು ನಂತರ ಸ್ವಲ್ಪ ಎಳ್ಳು ಹಾಕಿ ಮತ್ತೊಂದು ಸ್ವಲ್ಪ ಚೆಂದಂಗೆ ಅವು ಒತ್ತಿ ಬೆಲ್ಲುಣ್ಗಿಲೆ ತಿಡ್ಕೋಬೇಕು ಈ ಥರ ಸ್ವಲ್ಪ ಭಾಳ ತೆಳುವ ತಿಡ್ಕೊಬಾರ್ದು ಸ್ವಲ್ಪ ದಪ್ಪ ಬರಬೇಕು ಈಗ ನಾವು ಅಂಚಿ ಇರಲಾರ್ದು ಒಂದು ಈ ಥರ ಗ್ಲಾಸ್ ತೊಗೊಂಡು ರೌಂಡಾಗಿ ಕಟ್ ಮಾಡ್ಕೋಬೇಕು ಗ್ಯಾಸಿನ ಮ್ಯಾಗ ನಾನು ಎಣ್ಣೆ ಕಾಯ್ಲಿಕ್ಕೆ ಕಾಯ್ದೆಣ್ಣೆಯೊಳಗೆ ಇದು ಕರೆದು ತಕ್ಕೋಬೇಕು ಈ ಥರ ಎಲ್ಲ ಮಾಡ್ಕೊಂಡಿಟ್ಕೊಂಡು ಕಾಯ್ದೆ ಎಣ್ಣೆಯೊಳಗೆ ಕರೆದು ತಕ್ಕೋಬೇಕು ನಮ್ಮ ಜೋಳದ ಹಿಟ್ಟಿನ ಹೊಡಿ ನೋಡಿದ್ರಲ್ಲ ಇವು ಬೆಳಿಗ್ಗೆ ನೀವು ನಾಷ್ಟಕ್ಕೆ ಮಾಡ್ಕೋಬಹುದು ಅಥವಾ ಸಂಜೆ ಮುಂದೆ ಟೀ ಟೈಮ್ ಕನ್ನು ಮಾಡ್ಕೋಬಹುದು ಅಥವಾ ಊಟಕ್ಕೂ ಮಾಡ್ಕೋಬಹುದು ನಿಮ್ಗೆ ಯಾವಾಗ ಬೇಕನ್ನಿಸ್ತದ ಅವಾಗ ಮಾಡ್ಕೊಂಡು ತಿಂದ್ರೆ ನಡೀತದಿದ್ದು ಈ ಈ ಟೈಮ್ಗೆ ಮಾಡಬೇಕು ಅಂತೇನಿಲ್ಲ ಊಟದ ಜೊತೆ ಮಾಡ್ಕೊಂಡ್ರೂ ನಡೀತದಿದ್ದು ಈ ಥರ ಎಲ್ಲ ಚೆಂದಂಗೆ ಎಣ್ಣೆಯೊಳಗೆ ಕರೆದ ತಕ್ಕೋಬೇಕು ನಮ್ಮ ವಿಡಿಯೋ ನೋಡಿದವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಅವರು ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ಬಿಸಿ ಎಣ್ಣೆಯೊಳಗ ಇವು ಎರಡೂ ಸೈಡ್ ಚೆಂದಂಗೆ ಕೆಂಪಾಗೆ ಬೇಯಿಸಿ ತಕೊಂಡ್ರೆ ನಮ್ಮ ಜೋಳದ ವಡೆ ತಿನ್ನಲಿಕ್ಕೆ ರೆಡಿಯಾದು ಈ ಥರ ಜೋಳದ ವಡೆ ನೀವು ಒಮ್ಮೆ ಮಾಡಿ ನೋಡ್ರಿ ಹೆಂಗೆ ಅನಿಸ್ತಾವ ಅಂಥೇಳಿ ಮಾಡಿ ಮೊಸರು ಜೊತೆ ತಿಂದು ನೋಡ್ರಿ ಇದರ ಟೇಸ್ಟ್ ಅಂತದ ಹೆಂಗಂತದಂಥೇಳಿ ನಿಮ್ಗೆ ಗೊತ್ತಾಗ್ತದೆ ಈಗ ನಮ್ಮ ಜೋಳದ ವಡೆ ತಿನ್ನಲಿಕ್ಕೆ ರೆಡಿಯಾದು ಬಿಸಿ ಬಿಸಿ ಜೋಳದ ವಡೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಮತ್ತೊಂದು ವಿಡಿಯೋದೊಂದಿಗೆ ನೀವು ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು